आनेकल्न हेब्बगोडी पोलिस ठाना व्याप्तियल्लि अंतर्राज्य गांजा माराटगारनोब्बनन्न पोलिसरु बंधिसिद्दारे। ओडिशा मूलद बिचित्र बेह्रा बंधित आरोपी। यादगिरियल्लि क्षुल्लक कारणक्कागि एरडु गुंपुगळ नडुवे बडिदाट नडेदिदे। एत्तिन बंडि मेले जमीनिगे तळितदंत इब्बर युवकर मेले मारणांतिक हल्ले नडेदिदे। ಗದಗದಲ್ಲಿ ಎಂಎ ಸಾಗಿಸುತ್ತಾ ಇದ್ದಂತ ಇಬ್ಬರು ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ। ಕುರ್ಲಗೇರಿ ಗ್ರಾಮದ ಬಳಿ ಟಾಟಾ ಎಸ್ ವಾಹನದ ಇಂಧನ ಖಾಲಿಯಾಗಿ ಇಬ್ಬರು ನಿಂತಿದ್ದಾಗ ಗೋಸಾಗಾಟ ಮಾಡುತ್ತಿದ್ದಾರೆ ಅಂತ ಆರೋಪಿಸಿ ಹಲ್ಲೆಯನ್ನ ಮಾಡಲಾಗಿದೆ। ರಾಜಧಾನಿ ಬೆಂಗಳೂರಲ್ಲೂ ಅಘೋಷಿತ ಲೋಡ್ ಶೆಡ್ಡಿಂಗ್ ಉಂಟಾಗಿದೆ। ಹೀಗಾಗಿ ಜನ ಯುಪಿಎಸ್ ಬ್ಯಾಟರಿಗಳ ಮೊರೆ ಹೋಗ್ತಾ ಇದ್ದಾರೆ। ಲೋಡ್ ಶೆಡ್ಡಿಂಗ್ ನಿಂದಾಗಿ ಹಠಾತ್ತನೆ ಶೇಕಡ 40ರಷ್ಟು ಯುಪಿಎಸ್ ಬ್ಯಾಟರಿ ಮಾರಾಟದಲ್ಲಿ ಏರಿಕೆ ಆಗಿದೆ। ಶಿವಮೊಗ್ಗದಲ್ಲಿ ಬಸ್ ಮಾಲೀಕರು ತೆರಿಗೆ ಕಟ್ಟಲಾಗದೆ ಬಸ್ಗಳನ್ನು ಸರ್ಕಾರಕ್ಕೆ ಸರೆಂಡರ್ ಮಾಡುತ್ತಿದ್ದಾರೆ। ಬಸ್ ಖಾಲಿ ನಿಂತಿದ್ರೂ ಕೂಡ 3 ತಿಂಗಳಿಗೊಮ್ಮೆ 48,000 ರಸ್ತೆ ತೆರಿಗೆ ಕಟ್ಟಬೇಕು। ಹೀಗಾಗಿ ಅನಿವಾರ್ಯವಾಗಿ ಬಸ್ಗಳನ್ನು ಆರ್‌ಟಿಒಗೆ ಸರೆಂಡರ್ ಮಾಡುತ್ತಿದ್ದಾರೆ। ಯಾದಗಿರಿಯಲ್ಲಿ ನಿರಂತರ ಮಳೆಯಿಂದ ರಸ್ತೆ ಮತ್ತೆ ಕೊಚ್ಚಿಕೊಂಡು ಹೋಗಿದೆ। ಮರಕಲ್ ಕೊಳ್ಳೂರು ಗ್ರಾಮದ ರಸ್ತೆ ಸಂಪರ್ಕ ಕಡಿತಗೊಂಡಿದೆ। ಧಾರವಾಡದಲ್ಲಿ ಮೊಬೈಲ್ ಕಳ್ಳನೊಬ್ಬನಿಗೆ ಸಾರ್ವಜನಿಕರಿಂದ ಧರ್ಮದೇಟು ಕೊಟ್ಟಿದ್ದಾರೆ। ಬೆಟಗೇರಿ ಗ್ರಾಮದ ಸಂತೆಯಲ್ಲಿ ಮೊಬೈಲ್ ಕಳ್ಳತನಕ್ಕೆ ಯತ್ನಿಸಿದಂತ ಅಂತ ಹೇಳಿ ಹಲ್ಲೆಯನ್ನ ಮಾಡಲಾಗಿದೆ। ರಾಯಚೂರಿನ ಲಿಂಗಸಗೂರಿನಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಕೃಷಿಯ ಮಹತ್ವದ ಬಗ್ಗೆ ಅರಿವನ್ನ ಮೂಡಿಸೋದಕ್ಕಾಗಿ ಕೃಷಿ ಪಾಠವನ್ನ ಹೇಳಿಕೊಡಲಾಯಿತು। ಮಕ್ಕಳು ಗದ್ದೆಗಿಳಿದು ಭತ್ತವನ್ನ ನಾಟಿ ಮಾಡಿದರು। ವೀಕೆಂಡ್ ಹಿನ್ನೆಲೆ ಚಿಕ್ಕಬಳ್ಳಾಪುರದ ನಂದಿಗಿರಿ ಧಾಮಕ್ಕೆ ಪ್ರವಾಸಿಗರ ದಂಡೆ ಹರಿದು ಬಂದಿದೆ। ಬೆಳಗ್ಗೆ 5 ಗಂಟೆಯಿಂದ ನಂದಿಗಿರಿ ಧಾಮಕ್ಕೆ ಪ್ರವಾಸಿಗರು ಲಗ್ಗೆ ಇಟ್ಟಿದ್ದಾರೆ। ಚಿಕ್ಕಮಗಳೂರಲ್ಲಿ ಕಾಡಾನೆಗಳ ದಾಳಿಗೆ ಬೇಸತ್ತು ರೈತರೇ ಬೆಳೆಯನ್ನ ನಾಶ ಮಾಡಿದ್ದಾರೆ। ತೋಟಗಳಿಗೆ ಬಾಳೆ ತಿನ್ನಲಿಕ್ಕೆ ಕಾಡಾನೆಗಳ ದಂಡು ಬರ್ತಾ ಇತ್ತು। ಇದರಿಂದ ಕಾಫಿ ಅಡಿಕೆ ಮೆಣಸು ಬೆಳೆ ಹಾಳಾಗ್ತಿತ್ತು। ಇದರಿಂದ ಕಾಫಿ ಅಡಿಕೆ ಬೆಳೆ ಉಳಿಸಿಕೊಳ್ಳೋಕೆ ಬಾಳೆ ಗಿಡಗಳನ್ನು ರೈತರು ನಾಶ ಮಾಡಿದ್ದಾರೆ। ಚಿಕ್ಕಮಗಳೂರಲ್ಲಿ ಏಜೆನ್ಸಿ ಒಂದಕ್ಕೆ ಬರೋಬರಿ 10 ಲಕ್ಷ ಬಿಲ್ ಬಂದಿದೆ। ಮೊದಲು 4 ರಿಂದ 5000 ಬಿಲ್ ಬರ್ತಾ ಇತ್ತು। ಈಗ ಮೆಸ್ಕಾಂ ಸಿಬ್ಬಂದಿ ಎಡವಟ್ಟಿಗೆ 10 ಲಕ್ಷ ಬಿಲ್ ಬಂದಿದೆ। ಬಿಲ್ ನೋಡಿ ಏಜೆನ್ಸಿ ಮಾಲೀಕ ಕಂಗಾಲಾಗಿದ್ರು। ರಾಕು ದೇಶದಲ್ಲಿ ಸಂಭವಿಸಿರುವಂತ ಭೀಕರ ಭೂಕಂಪನದಲ್ಲಿ ಸಾವಿನ ಸಂಖ್ಯೆ 2000 ಗಡಿಯನ್ನು ದಾಟಿದೆ। ರಿಕ್ಟರ್ ಮಾಪನದಲ್ಲಿ 6.8 ರಷ್ಟು ತೀವ್ರತೆಯಲ್ಲಿ ಸಂಭವಿಸಿರುವಂತ ಭೂಕಂಪನದಲ್ಲಿ ಸಾವಿರಾರು ಮನೆಗಳು ಧರೆಗುರುಳಿದವು। ಇಸ್ರೋ ಸೂರ್ಯಯಾನ ನಿರೀಕ್ಷಿತ ಮಟ್ಟದಲ್ಲಿ ಸಾಗ್ತಾ ಇದೆ। ಆದಿತ್ಯ L1 ಸ್ಯಾಟಲೈಟ್ ಭೂಮಿಯ 3 ಪ್ರದಕ್ಷಿಣೆ ಯಶಸ್ವಿಯಾಗಿ ನಡೆದಿದ್ದು 296 ಕಿಲೋಮೀಟರ್ ನಿಂದ 71,767 ಕಿಲೋಮೀಟರ್ ದೂರದ ಕಕ್ಷೆಗೆ ಯಶಸ್ವಿಯಾಗಿ ನಿಯೋಜನೆಗೊಂಡಿದೆ। ಏಷ್ಯಾ ಕಪ್ 2023 ಟೂರ್ನಿಯ ರೋಚಕ ಘಟ್ಟದತ್ತ ತಲುಪತಾ ಇರುವಂತದ್ದು। ಶ್ರೀಲಂಕಾದ ಪ್ರೇಮದಾಸ ಸ್ಟೇಡಿಯಂನಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಹೈ ವೋಲ್ಟೇಜ್ ಪಂದ್ಯಕ್ಕೆ ಕ್ಷಣಗಣನೆ ಶುರುವಾಗಿದೆ। ಭಾರತ ಈ ಪಂದ್ಯದಲ್ಲಿ ಗೆಲ್ಲಲೆಂದು ನಾಡಿನ ಹಲವೆಡೆ ಕ್ರೀಡಾಭಿಮಾನಿಗಳು ಪ್ರಾರ್ಥನೆ ಮಾಡುತ್ತಿದ್ದಾರೆ।